ಮೋದಿ ಫ್ರೆಂಡ್ ಜೊತೆ ಡೇಟಿಂಗ್ ಮಾಡ್ತಾ ಇದ್ದಾರ ಜಗತ್ತಿನ ಶ್ರೀಮಂತ ಎಲಾನ್ ಮಸ್ಕ್. ಈ ಚರ್ಚೆ ದೇಶ ಅಲ್ಲ ಜಗತ್ತಿನಾದ್ಯಂತ ನಡೀತಾ ಇದೆ. ಇಟಲಿಯ ಪ್ರಧಾನಿ ನರೇಂದ್ರ ಮೋದಿ ಆತ್ಮೀಯ ಸ್ನೇಹಿತೆ ಅಂತಾನೆ ಕರೆಸ್ಕೊಳ್ಳೋ ಜಾರ್ಜಿಯಾ ಮೆಲೋನಿ ಅವರ ಜೊತೆ ಎಲಾನ್ ಮಸ್ಕ್ ಏನಾದರೂ ಡೇಟಿಂಗ್ ಮಾಡ್ತಿದ್ದಾರಾ, ಇವರಿಬ್ಬರ ನಡುವೆ ಒಳ್ಳೆಯ ಸ್ನೇಹ ಸಂಬಂಧ ಬೆಳೆದಿದೆಯಾ, ಈ ಚರ್ಚೆಗಳು ಈಗ ಶುರುವಾಗೋದಕ್ಕೆ ಕಾರಣ ಇವರಿಬ್ಬರು ಒಳ್ಳೆಯ ಏನು ಆ ಭೇಟಿಗಳು ಹಲವು ಬಾರಿ ಆಗಿದ್ದಾವೆ. ಈಗ ಇತ್ತೀಚೆಗಷ್ಟೇ ನರೇಂದ್ರ ಮೋದಿ ಅಮೆರಿಕಾಗೆ ಹೋಗಿ ಅಲ್ಲಿನ ಸಿಇಒಗಳ ಜೊತೆ, ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿ ಸಿಇಒಸ್ ಜೊತೆ ಭೇಟಿಯಾದರು. ನಮ್ಮ ಭಾರತದ ಏನು ಸುಂದರ್ ಪಿಚೈ ಅವರೆಲ್ಲರೂ ಕೂಡ ಇದ್ದರು. ಅದೇ ರೀತಿಯಲ್ಲಿ ಎಲಾನ್ ಮಸ್ಕ್ ಜೊತೆಗೆ ಬೇರೆ ಬೇರೆ ದೇಶಗಳ ಪ್ರಧಾನಿಗಳು ಭೇಟಿಯಾದಾಗ ಇವರಿಬ್ಬರ ನಡುವಿನ ಒಳ್ಳೆಯ ಸ್ನೇಹವನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ನರೇಂದ್ರ ಮೋದಿ ಹಾಗೆ ಜಾರ್ಜಿಯಾ ಮೆಲೋನಿ ಅವರ ಒಳ್ಳೆಯ ಸ್ನೇಹವನ್ನು ಹೇಗೆ ಟ್ರಾಲ್ ಮಾಡಿದ್ರೋ ಆ ರೀತಿಯಲ್ಲಿ ಒಂದಷ್ಟು ಗಾಸಿಪ್ಗಳು ಚರ್ಚೆಗಳು ಶುರುವಾಯಿತು. ಈಗ ಇದಕ್ಕೆ ಎಲಾನ್ ಮಸ್ಕ್ ಬ್ರೇಕ್ ಹಾಕಿದ್ದಾರೆ ಹಾಗೇನೂ ಇಲ್ಲ ಅಂಥೇಳಿ, ಆದರೆ ಚರ್ಚೆಗಳಂತೂ ಮುಂದುವರೆದೇ ಇವೆ. ಯಾಕಂದರೆ ಜಾರ್ಜಿಯಾ ಮೆಲೋನಿ 6 ತಿಂಗಳ ಹಿಂದಷ್ಟೇ ತಮ್ಮ ಪತಿಗೆ ವಿಚ್ಛೇದನವನ್ನು ಘೋಷಣೆ ಮಾಡಿದರು. ಇದಾದ ನಂತರ ಜಾರ್ಜಿಯಾ ಮೆಲೋನಿ ಬಹಳಷ್ಟು ಬಾರಿ ವಿಶ್ವದ ಹಲವು ನಾಯಕರ ಜೊತೆ ಒಳ್ಳೆಯ ಸ್ನೇಹದೊಂದಿಗೆ ಬೆರೆತಾಗೆಲ್ಲ ಟ್ರೋಲ್ ಆಗ್ತಾ ಇರ್ತಾರೆ. ಸದ್ಯಕ್ಕೆ ಜಗತ್ತಿನ ಶ್ರೀಮಂತ ಎಲಾನ್ ಮಸ್ಕ್ ಅವರ ಜೊತೆಗೆ ಇವರ ಸಂಬಂಧ ಇದೆ ಅಂಥೇಳಿ, ಇವರು ಒಳ್ಳೆಯ ಸ್ನೇಹ ಸಂಬಂಧದಲ್ಲಿದ್ದಾರೆ, ಮುಂದಿನ ದಿನಗಳಲ್ಲಿ ಇವರಿಬ್ಬರು ಜೊತೆ ಆಗ್ತಾರೆ, ಮದುವೆ ಆಗ್ತಾರೆ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಸದ್ಯಕ್ಕೆ ಇದಕ್ಕೆ ಇಬ್ಬರೂ ಕೂಡ ಬ್ರೇಕ್ ಹೇಳಬೇಕಾಗಿದೆ ಅಷ್ಟೇ.